ನಿಮ್ಮ ಮೂಲ ಹಕ್ಕು. ಸರ್ಕಾರ ಯಡಿಯೂರಪ್ಪನವರು ತನ್ನ ಮ್ಯಾನಿಫೆಸ್ಟೋ ಇದನ್ನ ಬಜೆಟ್ ಪುಸ್ತಕನೇ ಬಿಸಾಕಿದ್ರು ಅಂತ ಕೂಡ ನಮಗೆ ಸುದ್ದಿ ಇದೆ. ಅದಾದ್ಮೇಲೆ ಅವರು ಹೇಳಿಕೆ ಕೊಟ್ಟಂತ ಮಾತು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಯಡಿಯೂರಪ್ಪನವ್ರ ಮೇಲೆ ಪ್ರೀತಿ ತೋರಿಸಿದ್ದು ಪ್ರಧಾನಮಂತ್ರಿಗಳು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಆದ್ರೆ ಅದನ್ನೇ ಕಣ್ಣಿನಲ್ಲಿ ನೀರು ಯಾಕೆ ಹಾಕಿದ್ರು, ಯಾಕೆ ತೆಗೆದ್ರು, ಇದೆಲ್ಲ ಕೂಡ ಚರ್ಚೆ ಆಗ್ಬೇಕಿದೆ. ಬರೀ ತಲೆಬಾಗಿ ಅವ್ರಿಗೆ ನಮಸ್ಕಾರ ಮಾಡೋದಕ್ಕಿಂತ ಅವ್ರ ಬಗ್ಗೆ ಅಷ್ಟು ಪ್ರೀತಿ ಇದ್ರೆ ಅವರ ಕುಟುಂಬದವ್ರಿಗೇನು ಸುತ್ತಮುತ್ತಿನವ್ರಿಗೆ ಏನೇನಾಯ್ತು ರೈಡ್ ಅವೆಲ್ಲ ಕೂಡ ಯಾರು ನಾವ್ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇಡಿ ಇನ್ಕಮ್ ಟ್ಯಾಕ್ಸ್ ಅವ್ರ ನೋಟಿಸ್ಗಳು ಎಲ್ಲ ಕೂಡ ಕಾನೂನು ಪ್ರಕಾರ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇರ್ಬೋದು. ಅದು ಅವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅನ್ನೋದು ಕೂಡ ನೀವೆಲ್ಲ ವ್ಯಾಖ್ಯಾನ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಅವರು ಪಾಪ ಎದುರುಕೊಂಡು ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನ್ ಬೇಕಾದ್ರೆ ಮಾಡಿ. ಅಷ್ಟು ಪ್ರೀತಿ ಇದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರನ್ನೇ ಸ್ವೇರ್ ಮಾಡಲಿ. ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ ಅಂತ ಅಂದ್ರೆ ಅವ್ರನ್ನ ಇವತ್ತು ಸ್ವೇರ್ ಮಾಡಿ ಚೀಫ್ ಮಿನಿಸ್ಟರ್ ಮಾಡಿ ಅವರ ನಾಯಕತ್ವದಲ್ಲಿ ನಿಮ್ಗೆ ಹೆಂಗಿರು ಮೊದ್ಲು ಹೇಳಿದ್ರೆ ನೀವು ಬೊಮ್ಮಾಯಿ ನಾಯಕತ್ವ ಅಂತ ಹೇಳಿದ್ರಿ, ಮಧ್ಯದಲ್ಲಿ ಹೇಳಿದ್ರಿ ಇಲ್ಲ ಓಟ್ ನಾವು ಮೋದಿ ಅವ್ರಿಗೋಸ್ಕರ ಓಟ್ ಕೇಳ್ತೀವಿ ಅಂತ. ಈಗ ಯಡಿಯೂರಪ್ಪನವ್ರ ವಿಚಾರ ಮಾತಾಡ್ತಾ ಇದ್ದೀವಿ, ಯಡಿಯೂರಪ್ಪನವ್ರ ವಿಚಾರ ಮಾತಾಡ್ತಾ ಇದ್ದೀವಿ. ಹಂಗೆ ಯೂಸ್ ಅಂಡ್ ಥ್ರೋ ಇದು ನಿಮ್ಮ ಒಂದು ಬಿಜೆಪಿಯ ಒಂದು ಮೂಲಭೂತ ಒಂದು ಸಿದ್ಧಾಂತ. ಸೊ ಅದಕ್ಕೆ ಸುಮ್ಮನೆ ನೀವು ಜನರಿಗೆ ತಪ್ಪದಾರಿ ಕೇಳಿಕೊಂಡು ಹೋಗ್ಬಿಡಿ. ಬಿಜೆಪಿ ಈಸ್ ಎ ಪಾರ್ಟಿ ಇನ್ ಕರ್ನಾಟಕ ವಿತೌಟ್ ಎ ಲೀಡರ್ಶಿಪ್. ನಾಯಕತ್ವ ಬೊಮ್ಮಾಯಿ ಇದ್ರು ಕೂಡ ಬೊಮ್ಮಾಯಿಗಿನ್ನ ನಾಯಕತ್ವ ಅಂತ ಬಿಜೆಪಿ ಒಪ್ಕೋತಾ ಇಲ್ಲ, ಜನನೂ ಒಪ್ಕೋತಾ ಇಲ್ಲ, ನಿಮ್ ಪಾರ್ಟಿಯವರು ಒಪ್ಕೊಳ್ತಾ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.